ರೋಮನ್ ನಾಗರಿಕತೆ 2700 ವರ್ಷಗಳ ಹಿಂದೆಯೇ ಟೈಬರ್ ನದಿಯ ದಡದ ಮೇಲೆ ಅಸ್ತಿತ್ವಕ್ಕೆ ಬಂದಿತ್ತು. ಈ ರೋಮನ್ ನಾಗರಿಕತೆಯಲ್ಲಿ ಲ್ಯಾಟಿನ್ ಬುಡಕಟ್ಟಿನ ಜನರು ವಾಸವಾಗಿದ್ದರು. ಇದು ಇವತ್ತಿನ ಇಟ್ಲಿ ದೇಶದಲ್ಲಿ ಇತ್ತು. ರೋಮನ್ನರ ಮೂಲ ಪುರುಷರು ರೋಮುಲಸ್ ಮತ್ತು ರೀಮಸ್. ರೋಮನ್ನರು ತಮ್ಮ ವಂಶೀಯರನ್ನು ಪೆಟ್ರಿಷಿಯನ್ನರು ಅಂಥೇಳಿ ಕರೆದರು. ಪೆಟ್ರಿಷಿಯನ್ ಅಂತನೋ ಪದ ಪಾಟೇರ್ ಎನ್ನುವ ಗ್ರೀಕ್ ಪದದಿಂದ ಬಂದಿದೆ. ರೋಮನ್ನರ ರಾಜಕೀಯ ಸಂಸ್ಥೆಗಳನ್ನು ಅಸೆಂಬ್ಲಿ ಮತ್ತು ಸೆನೆಟ್ ಅಂತೇಳಿ ಕರೀತಾ ಇದ್ದರು. ಅಸೆಂಬ್ಲಿಯಲ್ಲಿ ಇರುವಂಥ ಸದಸ್ಯರು ಮಧ್ಯ ವಯಸ್ಸಿನ ಪುರುಷರಾಗಿದ್ದರು. ಸೆನೆಟ್ನಲ್ಲಿ ಪ್ರತಿಷ್ಠಿತ ಜನರು ಇರ್ತಾ ಇದ್ದರು. ರೋಮನ್ ಸಾಮ್ರಾಜ್ಯದಲ್ಲಿ ಎರಡು ವರ್ಗಗಳಿದ್ವು. ಒಂದನೇದು ಪೆಟ್ರಿಷಿಯನ್ನರು, ಇವರು ಪ್ರತಿಷ್ಠಿತರಾಗಿದ್ದರು. ಇನ್ನೊಬ್ಬರು ಪ್ಲೇಬಿಯನ್ನರು, ಇವರು ಜನಸಾಮಾನ್ಯರಾಗಿದ್ದರು. ರೋಮನ್ ನಾಗರಿಕತೆಯಲ್ಲಿ ಫ್ಯೂನಿಕ್ ಯುದ್ಧ ಅಂಥೇಳಿ ನಡೆಯುತ್ತದೆ. ಇದು ನಡೆದಿದ್ದು 118 ವರ್ಷಗಳವರೆಗೆ. ಯಾಕೆ ನಡೆಯಿತು ಅಂತಂದರೆ, ಸಿಸೆಲ್ಲಿ ಅಂತನೋ ಫಲವತ್ತಾದ ಪ್ರದೇಶದ ಹಿಡಿತಕ್ಕಾಗಿ ನಡೆದಂತಹ ಯುದ್ಧವೇ ಫ್ಯೂನಿಕ್ ಯುದ್ಧ ಆಗಿದೆ. ರೋಮನ್ ನಾಗರಿಕತೆಯಲ್ಲಿ ಗ್ಲಾಡಿಯೇಟರ್ ಅಂತನೋ ಕುಸ್ತಿಪಟುಗಳು ಇದ್ದರು. ಈ ಕುಸ್ತಿಪಟುಗಳು ಎಂಪಿ ಥಿಯೇಟರ್ ಅಥವಾ ಕಲೋಸಿಯಂ ಅನ್ನೋ ಸ್ಥಳಗಳಲ್ಲಿ ಕುಸ್ತಿಯನ್ನು ಆಡ್ತಾಯಿದ್ರು. ರೋಮನ್ನರ ದಬ್ಬಾಳಿಕೆ, ಭ್ರಷ್ಟಾಚಾರ, ಇದರ ವಿರುದ್ಧ ಮೊಟ್ಟ ಮೊದಲನೆಯ ಸಲ ಬಂಡೆದ್ದಂತಹ ವ್ಯಕ್ತಿ ಸ್ಪಾರ್ಟೇಕಸ್ ಅಂತನೋ ವ್ಯಕ್ತಿ. ರೋಮ್ ನಾಗರಿಕತೆಯಲ್ಲಿ ತ್ರಿಮೂರ್ತಿಗಳ ಆಡಳಿತ ತುಂಬ ಪ್ರಸಿದ್ಧಿ ಹೊಂದಿದೆ. ಮೊದಲ ತ್ರಿಮೂರ್ತಿಗಳ ಆಡಳಿತ, ಎರಡನೇ ತ್ರಿಮೂರ್ತಿಗಳ ಆಡಳಿತ ಅಂತೇಳಿ ಬರುತ್ತದೆ. ಮೊದಲ ತ್ರಿಮೂರ್ತಿಗಳ ಆಡಳಿತದ ರೂವಾರಿಗಳು ಯಾರು ಅಂತಂದರೆ ಕ್ರಾಸಸ್. ಇವನು ಪಾರ್ಥಿವನ ಗೆದ್ದು ಅಲ್ಲಿಯೇ ಅಸುನಿಗಿತಾನೆ. ಎರಡನೇವನು ಪಾಂಪೆ. ಇವನು ಸಿರಿಯಾ ಟರ್ಕಿಯನ್ನು ಗೆಲ್ತಾನೆ, ಆದರೆ ಜೂಲಿಯಸ್ ಸೀಸರನ್ನು ಕೊಲ್ಲಲ್ಪಡ್ತಾನೆ. ಜೂಲಿಯಸ್ ಸೀಸರ್ ಫ್ರಾನ್ಸ್ ಇಂಗ್ಲೆಂಡ್ಗಳನ್ನ ಗೆದ್ದು ಪಾಂಪೆಯನ್ನು ಕೊಂದಿದ್ದ ಕಾರಣದಿಂದಾಗಿ ಸಿರಿಯಾ ಟರ್ಕಿ ಕೂಡ ಇವನ ಅಧೀನದಲ್ಲೇ ಬರುತ್ತದೆ. ಪಾರ್ಥಿವನು ಕೂಡ ಇವನ ಅಧೀನದಲ್ಲೇ ಬಂದಿರುತ್ತದೆ. ಎರಡನೇ ತ್ರಿಮೂರ್ತಿಗಳ ಆಡಳಿತ ರೂವಾರಿಗಳು ಯಾರು ಅಂತಂದರೆ ಮಾರ್ಕ್ ಆಂಟೋನಿ, ಲೆಪಿಡಸ್, ಅಗಸ್ಟಸ್ ಸೀಸರ್ ಮತ್ತು ಆಕ್ಟೇವಿಯಸ್. ಮಾರ್ಕ್ ಆಂಟೋನಿ ಮತ್ತು ಅಗಸ್ಟಸ್ ಸೀಸರ್ ಇವರಿಬ್ಬರೂ ಕುಳಿತುಕೊಂಡು ಲೆಪಿಡಸ್ನನ್ನು ಓಡಿಸಿ ಅವನ ಸಾಮ್ರಾಜ್ಯವನ್ನು ಇವರಿಬ್ಬರು ಹಂಚಿಕೊಳ್ತಾರೆ. ಯಾರ್ಯಾರು ಅಂತಂದರೆ ಮಾರ್ಕ್ ಆಂಟೋನಿ ಮತ್ತು ಅಗಸ್ಟಸ್ ಸೀಸರ್. ಅಗಸ್ಟಸ್ ಸೀಸರ್ನಿಗೆ ಇರುವಂಥ ಇನ್ನೊಂದು ಹೆಸರು ಆಕ್ಟೇವಿಯಸ್. ಮುಂದೆ ಅಗಸ್ಟಸ್ ಸೀಸರ್ ಮತ್ತು ಅಥವಾ ಆಕ್ಟೇವಿಯಸ್ ಮಾರ್ಕ್ ಆಂಟೋನಿಯನ್ನು ಕೂಡ ಸೋಲಿಸಿಬಿಡ್ತಾನೆ. ಸೋಲಿಸಿ ಅವನ ಸಾಮ್ರಾಜ್ಯ, ಅವನ ರಾಜ್ಯವನ್ನು ಕೂಡ ಇವನೇ ಪಡ್ಕೊಳ್ತಾನೆ. ಇವನು ಈಜಿಪ್ತಿನ ಕೊನೆಯ ರಾಣಿ ಕ್ಲಿಯೋಪಾತ್ರಳನ್ನು ಕೂಡ ಸೋಲಿಸಿದ್ದ. ಯಾರು ಅಂತಂದರೆ ಅಗಸ್ಟಸ್ ಸೀಸರ್. ನಂತರ ಇಂಪ್ರೇಟರ್ ಅಂತನೋ ಬಿರುದನ್ನು ಕೂಡ ಅಗಸ್ಟಸ್ ಸೀಸರ್ ಪಡ್ಕೊಳ್ತಾನೆ. ಇವನ ಕಾಲವನ್ನು, ಯಾರ ಕಾಲವನ್ನು, ಅಗಸ್ಟಸ್ ಸೀಸರ್ನ ಕಾಲವನ್ನು ರೋಮಿನ ಸುವರ್ಣ ಯುಗ ಅಂತೇಳಿ ಕೂಡ ಕರೀತಾರೆ. ಪ್ಯಾಕ್ಸ್ ರೋಮಾನ್ ಅಂದರೆ ರೋಮಿನ ಶಾಂತಿಯ ಕಾಲ ಅಂತೇಳಿ ಅದರ ಅರ್ಥ. ಮುಂದೆ ಕೊನೆಯದಾಗಿ ಓಡೋಸರ್ ಅಂತನೋ ಬರ್ಬರ ಆಕ್ರಮಣ ನಡೆದು ಸುಮಾರು 1500 ವರ್ಷಗಳ ಹಿಂದೆ ಪ್ರಾಚೀನ ರೋಮನ್ ಸಾಮ್ರಾಜ್ಯ ಕಣ್ಮರೆ ಆಗುತ್ತದೆ. ಸಾಹಿತ್ಯದ ದೃಷ್ಟಿಯಿಂದ ರೋಮನ್ ನಾಗರಿಕತೆ ಪ್ರಸಿದ್ಧಿ ಪಡೆದಿದೆ. ರೋಮನ್ ನಾಗರಿಕತೆಯಲ್ಲಿ ವರ್ಜಿಲ್ ಅಂತನೋ ಸಾಹಿತಿ ಇನಿಯಡ್ ಅಂತನೋ ಮಹಾಕಾವ್ಯವನ್ನು ರಚನೆ ಮಾಡ್ತಾನೆ. ಓವಿಡ್ ಅಂತನೋ ಸಾಹಿತಿ ಮೆಟ್ಮಾರ್ಫಿಸಸ್ ಅಂತನೋ ಕೃತಿಯನ್ನು ರಚನೆ ಮಾಡ್ತಾನೆ. ಇದು ಮೆಟ್ಮಾರ್ಫಿಸಸ್ ಅಂತನ್ನೋದು ಗ್ರೀಕ್ ಪುರಾಣಗಳ ಕಥೆಗಳನ್ನು ಹೊಂದಿರುವಂಥ ಒಂದು ಕೃತಿಯಾಗಿದೆ. ಜೂಲಿಯಸ್ ಸೀಸರ್ ಗಾಲಿಕ್ ಯುದ್ಧಗಳನ್ನು 7 ಸಂಪುಟಗಳಲ್ಲಿ ದಾಖಲೆ ಮಾಡ್ತಾನೆ. ಇವನು ಒಬ್ಬ ಇತಿಹಾಸಕಾರ ಕೂಡ ಆಗಿದ್ದ ಜೂಲಿಯಸ್ ಸೀಸರ್. ಆಮೇಲೆ ಸಿಸಿರೋ ಇರಬಹುದು, ವಾರೆನ್ ಇರಬಹುದು,
ಲಿವಿ ಒಬ್ಬ ಇತಿಹಾಸಕಾರ, ವಾಸಿಟಾಸ್ ಕೂಡ ಒಬ್ಬ ಇತಿಹಾಸಕಾರ. ಸೊ ಇವರೆಲ್ಲರೂ ಪ್ರಮುಖ ಸಾಹಿತಿಗಳು ಆಗಿರ್ತಾರೆ. ಈ ಕಾಲದ ಒಬ್ಬ ತತ್ವಜ್ಞಾನಿ ಯಾರು ಅಂತಂದರೆ ಕ್ಯಾಟೋ. ಸೊ ಇವನನ್ನು ಪಶ್ಚಿಮದ ಸಾಕ್ರೆಟಿಸ್ ಅಂತೇಳಿ ಕರೀತಾರೆ. ರೋಮ್ ನಾಗರಿಕತೆಯಲ್ಲಿ ಸ್ಟೋಯಿಕ್ ತತ್ವ ಅಂತೇಳಿ ಬರುತ್ತದೆ. ಸ್ಟೋಯಿಕ್ ತತ್ವ ಅಂದರೆ ನಿಸರ್ಗದೊಂದಿಗೆ ಹೊಂದಿಕೊಂಡು ಬಾಳಿ ಅಂಥೇಳಿ ಸ್ಟೋಯಿಕ್ ತತ್ವ. ಸೊ ಇದರ ಅರ್ಥ, ಇದನ್ನು ಪ್ರತಿಪಾದಿಸಿದವರು ಸಿಸಿರೋ, ಸೆನೆಕಾ, ಮಾರ್ಕಸ್ ಅರಿಲಿಯೋಸ್ ಅಂತಲೂ ತತ್ವಜ್ಞಾನಿಗಳು ಈ ಸ್ಟೋಯಿಕ್ ತತ್ವವನ್ನು ಪ್ರತಿಪಾದಿಸ್ತಾರೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೂಡ ರೋಮ್ ನಾಗರಿಕತೆಯ ಕೊಡುಗೆ ತುಂಬ ಅಪಾರವಾಗಿದೆ. ಉದಾಹರಣೆಗೆ ಈ ಕಲೋಸಿಯಂ ಅಂತಲೂ ಉಲ್ಲೇಖಿಸ್ಬೋದು, ಎಂಪಿ ಥಿಯೇಟರ್ ಉಲ್ಲೇಖಿಸ್ಬೋದು, ಪ್ಯಾಂಥಿಯೋನ್ ಅಂತಲೂ ಒಂದು ಶಾಲಾ ಕಟ್ಟಡವಿದೆ. ಹಾಗೆಯೇ ಇದು ಒಂದು ದೊಡ್ಡ ಗುಮ್ಮಟ ಕೂಡ ಹೊಂದಿದೆ, ಇದೆ ಪ್ಯಾಂಥಿಯೋನ್ ಅಂತಲೂ ಒಂದು ಕಟ್ಟಡ. ಶಿಲ್ಪಕಲೆಗೆ ಕೂಡ ಇವರು ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದ್ದು, ಕ್ಯೂಪಿಡ್ನ ಪ್ರತಿಮೆಯನ್ನು ಇಲ್ಲಿ ಉಲ್ಲೇಖಿಸ್ಬೋದು. ಅದರ ಜೊತೆಗೆ ಅರಾ ಪೇಸಿಸ್ ಕೂಡ ಒಂದು ಉತ್ತಮ ಶಿಲ್ಪಕೃತಿಯಾಗಿದೆ. ಈ ಕಾಲದಲ್ಲಿ ಕೆಲವೊಂದು ವಿಜ್ಞಾನಿಗಳು ಕೂಡ ಇದ್ದರು. ಪ್ಲೀನಿ ನ್ಯಾಚುರಲ್ ಹಿಸ್ಟ್ರಿ ಅಂತಲೂ ವಿಶ್ವಕೋಶವನ್ನು ಬರೆದಿದ್ದಾನೆ. ಗ್ಯಾಲನ್ ಅಂತ ಒಬ್ಬ ತಜ್ಞ ವೈಜ್ಞಾನಿಗಿದ್ದ. ಸ್ಟ್ರಾಬೋ ಟಾಲೆಮಿ ಇವರು ಖ್ಯಾತ ಭೂಗೋಳ ತಜ್ಞರು ಆಗಿದ್ದರು. ಸೊ ಹೀಗೆ ರೋಮನ್ ನಾಗರಿಕತೆ ಒಂದು ಪ್ರಾಚೀನ ನಾಗರಿಕತೆಗಳಲ್ಲಿ ಪ್ರಸಿದ್ಧ ನಾಗರಿಕತೆ ಆಗಿತ್ತು, ತನ್ನದೇ ಆದಂಥ ಒಂದು ಸ್ಥಾನವನ್ನು ಹೊಂದಿದೆ. ಸೊ ಇವತ್ತಿನ ಇಟ್ಲಿ ದೇಶದಲ್ಲಿ ಇದನ್ನು ನಾವು ನೋಡ್ತೀವಿ. ನಾವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಈ ಪ್ರಾಚೀನ ನಾಗರಿಕತೆಗಳ ಅಧ್ಯಯನ ಮಾಡೋದು ಕೂಡ ತುಂಬ ಅವಶ್ಯಕವಾಗಿರುತ್ತದೆ. ಸೊ ಹಾಗೆಯೇ ಇಲ್ಲಿ ಈ ರೋಮನ್ ನಾಗರಿಕತೆಗೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲಾಗಿದೆ.